ಹೆಜ್ಜೆ ಇಟ್ಟಾಗಿದೆ, ಯಾತ್ರೆ ಶುರುವಾಗಿದೆ. ಅಡೆ ತಡೆಗಳನ್ನೆಲ್ಲ ಕಿತ್ತೆಸೆದು ಮುನ್ನಡೆಯಬೇಕು ಅಷ್ಟೇ. ನಾನೊಂದು ನಿಷ್ಠೂರದ ನಿರ್ಧಾರ ತೆಗೆದುಕೊಂಡಿದ್ದೆ. ನೀವದನ್ನು ಯಾರಿಗೂ ಅನುಮಾನ ಮಾಡದಂತೆ ಜಾಗರೂಕತೆಯಿಂದ ಜಾರಿಗೆ ತರಬೇಕು. ರಾಜರಹಸ್ಯವನ್ನು ಕಾಪಾಡುವುದು ಮಂತ್ರಿಯಾಗಿ ನನ್ನ ಧರ್ಮ ಪ್ರಭು. ಆದರೆ ನಿಷ್ಠುರವಾದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 100 ಬಾರಿ ಯೋಚಿಸುವುದು ಸೂಕ್ತವೆಂದು ನನ್ನ ಮನೆ. ಸಾಧಕ ಬಾಧಕಗಳನ್ನು ಚಿಂತಿಸದೆ ನಿರ್ಧಾರ ತೆಗೆದುಕೊಳ್ಳುವಷ್ಟು ಮೂರ್ಖರಲ್ಲ ನಾವು. ಯುದ್ಧವನ್ನು ಗೆಲ್ಲಬೇಕೆಂದರೆ ಶತ್ರುಗಳ ಕೂಟವನ್ನು ಒಡೆಯಲೇಬೇಕಾಗುತ್ತದೆ. ಅಂದರೆ ಮತ್ತೊಂದು ಯುದ್ಧವೇ? ಹೌದು, ಅಂತರ್ಯುದ್ಧ. ರಾಜಮಾತೆಯವರನ್ನು ಗಡಿಪಾರು ಮಾಡಲು ನಿರ್ಧರಿಸಿದ್ದೇನೆ ಪ್ರಭು. ನಮ್ಮ ನಿರ್ಧಾರದಿಂದ ನಿಮಗೆ ಆಘಾತವಾಗುತ್ತದೆ ಎಂದು ನಾವು ಬಲ್ಲೆವು. ಆದರೆ ನಮಗದು ಅನಿವಾರ್ಯವಾಗಿದೆ. ಜನ್ಮ ಕೊಟ್ಟ ತಾಯಿಗೆ ಶಿಕ್ಷೆ ವಿಧಿಸುವಂತ ಅನಿವಾರ್ಯತೆಯಾದರೂ ಏನಿದೆ ಪ್ರಭು? ಮಾತೃದಂಡನೆ ಮಹಾಪಾಪ. ಸಾಕು ಮಾಡು ನಿನ್ನ ಪ್ರಲಾಪವನ್ನು. ನಾವೇನು ಮಾತೆಯವರನ್ನು ಸಂಹರಿಸಲು ನಿರ್ಧರಿಸಿಲ್ಲ, ಅರಮನೆಯಿಂದ ದೂರವಿಡಲು ನಿರ್ಧರಿಸಿದ್ದೇವೆ ಅಷ್ಟೇ. ಬೇಸಿಗೆ ಅರಮನೆಯಲ್ಲಿ ಆಳು ಕಾಳು ಸಕಲ ಸೌಲಭ್ಯಗಳೊಂದಿಗೆ ಅವರು ಸುಖವಾಗಿರಬಹುದು. ರಾಜಮಾತೆಯವರು ತಮಗೆ ಮಾಡಿದ ದ್ರೋಹವೇನೆಂದು ನನಗೆ ಅರ್ಥವಾಗುತ್ತೆ. ರಾಜ್ಯದ ಆಡಳಿತ ಮತ್ತು ಸಂಸಾರ ವಿಷಯದಲ್ಲಿ ಸದಾ ಮೂಗು ತೋರಿಸುತ್ತಾ ನಮಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ. ಹಿರಿಯರೆಂದ ಮೇಲೆ ಇದೆಲ್ಲ ಸಹಜವಲ್ಲವೇ ಮಹಾಪ್ರಭು? ಕಿರಿಯರು ತಪ್ಪು ಮಾಡಿದಾಗ ಹಿರಿಯರು ಸಹಿಸಿಕೊಳ್ಳುವುದಿಲ್ಲ, ಅದಕ್ಕೆ ಬುದ್ಧಿ ಹೇಳಲು ಪ್ರಯತ್ನಿಸುತ್ತಾರೆ. ಅದು ಕಿರಿಯರಿಗೆ ಕಿರಿಕಿರಿಯಾದರೂ ಹಿರಿಯರ ಉದ್ದೇಶ ಒಳ್ಳೆಯದೇ ಆಗಿರುತ್ತದೆ. ಮಾತೃವಿಂದ ಮರಣ ಎಂದು ಶಿವನಿಂದ ವರ ಪಡೆದಿರುವ ವಿಚಾರ ನಿಮಗೂ ತಿಳಿದಿದೆ ಮಂತ್ರಿಗಳೇ. ವರ ಪಡೆದಾಗ ಇದ್ದ ನಂಬಿಕೆ ಮಾತೆಯ ಮೇಲೆ ನಮಗಿನ್ನೂ ಉಳಿದಿಲ್ಲ. ನಂಬಿಕೆ ಎಂಬ ಪದ ಸೃಷ್ಟಿಯಾಗಿರುವುದೇ ಮಾತೆ ಎಂಬ ಮಮತಾಮಯಿಯಿಂದ. ಕರ್ಣನ ಪ್ರಾಣ ತೆಗೆಯಲು ಅವನ ಮಾತೆ ಕುಂತಿಯೇ ಕಾರಣವೆಂದು ನೀವು ಹೇಳಿದ ಕತೆ ಸುಳ್ಳೇ? ಅದು ನಿಜವೇ ಪ್ರಭು, ಆದರೆ ಅವಳ ಸಂದರ್ಭವೇ ಬೇರೆ ಇತ್ತು. ಅದೇ ಸಂದರ್ಭ ನಮ್ಮ ವಿಚಾರದಲ್ಲೂ ಬರಬಾರದು ಎಂದು ಏನಿಲ್ಲವಲ್ಲ. ನಮ್ಮ ಸಾವಿಗೆ ಕಾರಣವಾಗುವ ಯಾರಾದರೂ ಸರಿ ನಿರ್ದಾಕ್ಷಿಣ್ಯವಾಗಿ ನಿವಾರಿಸಿಕೊಳ್ಳಬೇಕು. ನಾಳೆಯೇ ಮಾತೆಯವರನ್ನು ನಮ್ಮ ಬೇಸಿಗೆ ಅರಮನೆಗೆ ಕರೆದೊಯ್ದು ಬಿಡಿ. ಯಾವುದೇ ಕಾರಣಕ್ಕೂ ಈ ವಿಷಯ ಅವರಿಗೆ ತಿಳಿಯುವುದು ಬೇಡ. ಆರೋಗ್ಯ ದೃಷ್ಟಿಯಿಂದ ಪರಿಸರ ಬದಲಾವಣೆ ಎಂದು ಹೇಳಿ. ನೀವಿನ್ನು ಹೊರಡಬಹುದು.